ನಿಮ್ಮ ಬಗ್ಗೆ ತಿಳ್ಕೋಬೇಕು ರಾಮೋರೆ. ನಿಮ್ಮ ಹೆಂಡತಿಯಾಗಿ ನಂಗೆ ಇದನ್ನೆಲ್ಲ ಕೇಳೋ ಹಕ್ಕಿಲ್ವಾ? ಅದ್ರ ಬಗ್ಗೆ ಮಾತಾಡಿದ್ರೇ ಏನಾರ ಕೆಡ್ಕಾಯ್ತದೆ ಅಂತ ದಿಗ್ಲು ನಂಗೆ. ಹೇಳಿ, ಯಾಕೆ ಓದಲಿಲ್ಲ? ಓದು ಬರಹ ಕಲಿಯೋಕ್ಕೆ ಯಾಕೆ ಇಷ್ಟೊಂದು ಹಠ? ಅವ್ವಾ, ಇಡೀ ಪ್ರಪಂಚದಾಗೆ ಸ್ಯಾನೆ ಪಿರುತಿ ಮಾಡೋ ನಮ್ಮ ಅವನ್ನೇ ಕಿತ್ಕೊಂಡ್ ಮ್ಯಾಕೆ ಅಂತ ವಿದ್ಯಾಭ್ಯಾಸದ ಬಗ್ಗೆ ದ್ವಾಸ ಬರದೇ ಇರ್ತೈತ ನಮ್ಮವರೇ? ಹೇಳಿ ರಾಮವ್ರೆ, ಅಂದ್ರೆ ಅತ್ತೆ ದೂರ ಆಗೋಕೆ ವಿದ್ಯಾಭ್ಯಾಸನೇ ಕಾರಣ ಅಂತ ಹೇಗ್ ಹೇಳ್ತೀರಾ? ನೀವು ಗರಡಿಯಲ್ಲಿ ಹೇಳಿರೋದನ್ನೆಲ್ಲ ಬಿಡಿ. ರಾಮು ಬಾವ ಈಗ ಅವ್ರ ಹೆಂಡತಿ ಮಾತನ್ನೇ ಕೇಳ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೀವೀಗಲೇ ಬಾವನ್ ಫೋನ್ ಮಾಡಿ ಮಾತಾಡಿ. ನಿಮ್ಮ ಮಾತು ಸ್ವಲ್ಪ ಖಡಕ್ಕಾಗೇ ಇರಲಿ. ನನ್ನ ಗಂಡನ್ನ ನೀವು ಹೇಳೋ ಹಾಗೆಲ್ಲ ಆಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಅದಕ್ಕೆ ನಂದಿತಾವ್ರೆ, ನಿಮಗೆ ಸ್ವಲ್ಪ ನಾನು ಮ್ಯಾನರ್ಸ್ ಇಲ್ವಾ? ಮತ್ತು ಹೇಗೆ ಮಲಗಿದ್ದಾರೆ? ಹೀಗೆ ಮಲಗಿಲ್ಲ, ಏಳ್ಸೋದು ಬೇಡ. ಅದಕ್ಕೆ ಸರಿಯಾದ ಟೈಮ್ಗೆ ಹೋಗ್ಬೋದು ಬಿಡಿ. ನಂದಿತ ಅವ್ರೆ, ಇಷ್ಟೊತ್ತು ನಿಮ್ಮಾಟ ನಡೆಸಿದ್ರಲ್ವಾ, ಈಗ ನನ್ನ ಆಟ ನೋಡಿ. ಅದಕ್ಕೆ ಏನಾಯ್ತು ಅಣ್ಣ? ರಾಮಣ್ಣ ಬಣ್ಣ ಅವರೇ, ನಮ್ಮವ್ರೆ ಏನಾಯ್ತು ನಮ್ಮವರೇ? ಅಯ್ಯಯ್ಯೋ, ನಾನು ಬೇರೆ ಮುಟ್ಟಂಗಿಲ್ಲ, ಏನು ಮಾಡೋದು ಇವಾಗ?
ಅದಕ್ಕೆ ಅದಕ್ಕೆ ಬನ್ನಿ ಅದಕ್ಕೆ ನಮ್ಮವ್ರಿಗೆ ಏನೋ ಆಗ್ಬಿಟ್ಟಿ ತೋರಿಸಿ ನೋಡಿ. ಏನಾಯ್ತು ನಮ್ಮರೇ? ಅಯ್ಯಯ್ಯಪ್ಪ ಜಾನಕಿ, ಜಾನಕಿ ಏನಾಯ್ತು? ಜಾನಕಿ ನಮ್ಮರೇ ಏನಾಯ್ತು ನಮ್ಮರೇ? ಅದು ಬಾಬ ಬೆಳಿಗ್ಗೆ ತಿಂಡಿ ತಿಂದಿದ್ರಲ್ಲಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿರಬೇಕು ಅಷ್ಟೇ, ಇನ್ನೇನೂ ಇಲ್ಲ ಅಲ್ವಾ ಜಾನಕಿ? ಬನ್ನಿ ಹೋಗೋಣ. ನಮ್ಮರೇ ಏನಾಯ್ತು ನಮ್ಮರೇ? ಏನಾಯ್ತು ನಮ್ಮರೇ? ನಮ್ಮರೇ ಲೇ ಮಂಜ ಹೋಗ್ಲ, ನೀರ್ ತಕ್ಕಲ್ಲ ನನ್ನ ಮನೆ ಹತ್ರ ಹೋಗ್ಲ. ನಮ್ಮರೇ ನಮ್ಮರೇ ಏನಾಯ್ತು ನಮ್ಮರೇ? ರಾಮವ್ರೆ ತುಂಬಾ ಸುಸ್ತಾಗ್ತಾ ಇದೆ. ಅಣ್ಣ ಪಾಪ ಅದಕ್ಕೆ ಶಾನೆ ಸುಸ್ತಂತೆ, ನೀನೆ ಮನೆಗೆ ಬಿಟ್ಬಿಟ್ ಬಾ. ಅಯ್ಯೋ ಈಗಾಗ್ಲೇ ತಡ ಆಗಿದೆ. ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ವಂತೆ, ಅದಕ್ಕೆ ಇಂಗ್ಲೀಷ್ ಹಾಗೆ ಲೈ ಏನಿಲ್ಲ ಅದು ಪ್ರೆಗ್ನೆಂಟ್. ಪ್ರೆಗ್ನೆಂಟ್ ಅಂತಾರಂತೆ, ಅದೇ ನಿಮ್ಗಾಗಿರೋದುವೆ. ಅಯ್ಯೋ ನಾನು ಮುದ್ದು ಪೈಲ್ವಾನ್ರೆ, ನಿಮ್ಮನ್ನ ಈಗಲೇ ನೋಡಬೇಕು ಅಂತ ಅನಿಸ್ತಾ ಇದೆ, ಬೇಗ ಬನ್ನಿ. ನಿಮ್ಗೋಸ್ಕರ ನಿಮ್ಮ ಹೆಂಡ್ರು ಕಾಯ್ತಾವಳೆ. ಯಾರು ನೀನು? ಯಾಕೋ ಬಂದಿದ್ಯಾ ಅಲ್ಲಿಗೆ? ಗೀತಾ ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ? ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾ ಇಲ್ಲೇ ಮನ್ ಪಲ್ಲಾದ್ರೂ ಅಡ್ಡಿ ಇಲ್ಲ, ಆದ್ರೆ ವಾರ್ಡನ್ ಮಾತ್ರ ಗೌರಿಗೆ ಬಲಿ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಏನೇ ನಿನ್ನ ಆಟ? ಅಜ್ಜಮ್ಮ ಎಲ್ಲಿ ಹೋಗ್ತಾರ? ಯಾಕೆ ಹಿಂಗೆ ಓಡ್ ಬಂದಿ? ಇವತ್ತು ಆ ಮುದುಕಿನ ನಂದಿನಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ನೀ ಕಾಲಿಲೆ ತೋರಿಸಿದ ಕೆಲಸ ನಾ ಯಾಕೆ ಮಾಡ್ಬೇಕಾ? ಆಗುದಿಲ್ಲ. ನಾನು ಅವ್ರ ಮನೆಯವ್ರ ಬಗ್ಗೆ ತಿಳ್ಕೊಂಡಾಗ ನನಗನ್ಸಿದ್ದೇನೆಂದರೆ ರಾಘವನೆಂಟಿಗೂ ಕಿರಣ್ ಎಂಟಿಗೂ ಅಷ್ಟಕ್ಕಷ್ಟೇ ಅನ್ನೋದು. ಹಾಗಾದರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಅದೇ ಹೆಲ್ಪ್ ಆಗುತ್ತೆ. ಹೀಗೆ ಹೇಳ್ತೀನಿ, ಇತ್ತೀಚೆಗೆ ನಿಮ್ಮ ಮನೆಗೆ ಯಾರ್ಯಾರು ಬಂದಿದ್ರು, ನೆಂಟರು ಫ್ರೆಂಡ್ಸು? ನಮ್ಮ ಮಾವನವ್ರ ಕ್ರಿಯೆಗೆ ಅಂತ ತುಂಬ ಜನ ಬಂದಿದ್ರು, ಅವರೆಲ್ಲ ಕಾರ್ಯ ಮುಗಿಸ್ಕೊಂಡು ಹೊರಟೋದ್ರು. ನಮ್ಮ ಮಾವನ ದೂರದ ಸಂಬಂಧಿ ಶೇಷಾದ್ರಿ ಅನ್ನೋರು ಮತ್ತು ಅನಿತಾ ತಂಗಿ ಮಾಲಿನಿ ಒಂದು ಸ್ವಲ್ಪ ದಿನ ನಮ್ಮನೆಯಲ್ಲೇ ಇದ್ದು ಹೋದರು. ನಾನು ಬೆಂಗಳೂರು ಬಿಟ್ಟು ಈ ಹಳ್ಳಿಯಲ್ಲಿ ಇರೋಕ್ಕಾಗಲ್ಲ.
ನಿಮ್ ಸ್ವಾರ್ಥಕ್ಕೋಸ್ಕರ ನನ್ನ ಭವಿಷ್ಯನ ಹಾಳು ಮಾಡಕ್ ಹೋಗ್ಬೇಡಿ. ಇನ್ನು ಮುಂದೆ ಯೋಚನೆ ಮಾಡುವಂತದ್ದೇನಿಲ್ಲ, ನಿನ್ನ ಕೇಳುವಂತ ಉಸಾಬಾರಿನೂ ಇಲ್ಲ. ಮತ್ತೆ ಬೆಂಗಳೂರಿಗೆ ಹೋಯ್ತೀನಿ ಹಂಗೆ ಹಿಂಗೆ ಅಂದು ನನ್ನ ಕೆಟ್ಟವನಾಗಿ ಮಾಡಬೇಡ. ನೀನ್ ಇಲ್ಲೇ ಇರ್ಬೇಕು, ಇರ್ತೀಯ. Thank you.